ಹಾಯ್, ನಮಸ್ಕಾರ, ಕನ್ನಡ ಐಟೆಕ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ವಾಟ್ಸಪ್ಪಿಂದ ನೀವಿರೋ ಸ್ಥಳನ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ಬೋದು ಅಂತೇಳಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಕೆಳಕೊಂಡು ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಏನು ಮಾಡಬೇಕಾಗು ಮೊದಲು ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ, ಅದನ್ನು ನೀವು ಯಾರಿಗೆ ಕಳಿಸ್ಬೇಕು ಅಂತಿದ್ರೆ ನೀವಿರೋ ಸ್ಥಳನ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮೋರ್ ಅಂತ ಇದೆ, ಹಸಿರು ಬಟನ್ ಮೇಲುಗಡೆ ಬಟನ್ನ ನೀವು ಒತ್ತಿದ್ರೆ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಹಂಗೆ ನೀವು ಕೆಳಗಡೆ ತೊಗೊತ ಹೋದ್ರೆ ಇಲ್ಲಿ ಸೆಂಡ್ ಲೊಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಈ ಥರ ಸೆಟ್ಟಿಂಗ್ ಕೇಳುತ್ತೆ, ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಫ್ರೆಂಡ್ಸ್, ನೀವು ಲೊಕೇಶನನ್ನು ನೀವು ಇದು ಮಾಡಬೇಕು, ಗ್ರ್ಯಾಂಟ್ ಮಾಡಬೇಕು. ಅದನ್ನಷ್ಟು ಕೆಳಗಡೆ ಒಂದು ಟೈಮು ಬಟನ್ ಒತ್ತಿದ್ಮೇಲೆ ಫ್ರೆಂಡ್ಸ್ ಓಪನ್ ಅಂತ ಬರುತ್ತೆ. ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್, ನೀವೇನು ಮಾಡಬೇಕಾಗುತ್ತೆ ಲೊಕೇಶನ್ ಆನ್ ಅಂತೇಳಿ ಕೊಡಬೇಕಾಗುತ್ತೆ. ಒಬ್ಬರೊಬ್ಬರದ್ದು ಡೈರೆಕ್ಟಾಗಿ ಲೊಕೇಶನ್ ಆನ್ ಕೇಳಲ್ಲ, ಯಾಕಂದರೆ ಅದು ಲೊಕೇಶನ್ನು ಡೈರೆಕ್ಟಾಗಿ ಆನ್ ಆಗಿರುತ್ತೆ ಅಂತ. ಫ್ರೆಂಡ್ಸ್, ಮತ್ತೆ ಸೆಂಡ್ ಲೊಕೇಶನ್ ಒಳಗೆ ಹೋಗಬೇಕಾಗುತ್ತೆ. ಕೊಟ್ಟಮೇಲೆ ಫ್ರೆಂಡ್ಸ್, ನಿಮ್ಮದು ನೆಟ್ ಆನ್ ಇರಬೇಕು ಕಳಿಸೋಬೇಕಾರೆ, ಈ ಥರ ರೀಟ್ರೈವಿಂಗ್ ಲೊಕೇಶನ್ ಅಂತೇಳಿ ಬರುತ್ತೆ. ಬಂದಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನೀವಿರೋ ಸ್ಥಳ ಬಂದಿದೆ ಫ್ರೆಂಡ್ಸ್. ಆನಂತರ ನೀವು ಮಧ್ಯ ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮಧ್ಯ ಬಟನನ್ನು ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಅದು ನೀವಿರೋ ಸ್ಥಳನ ಕಳಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.